आदि वेदद कालदल्ली आर्यरु निसर्गवे देवरेंदु सूर्य पृथ्वी अग्नि वायु वरुणरन्नु पूजिसुत्तिद्दरु इवरु सरल मत्तु शुद्ध जीवन नडेसुत्तिद्दरु जाति पद्धतियु कठिनवागि आचरणेयल्लि इरलिल्ल यावदादरू वृत्ति धर्म अनुसरिसबहुदागित्तु अंतर्जाति विवाह ಮತ್ತು ಅಂತರ್ ಭೋಜನ ಕೂಟಗಳು ಸಾಮಾನ್ಯವಾಗಿದ್ದವು ಆದರೆ ಉತ್ತರ ವೇದ ಕಾಲದಲ್ಲಿ ಜಾತಿ ಪದ್ಧತಿಯು ಕಠಿಣವಾಯಿತು ವೃತ್ತಿ ಆಧರಿಸಿ ಸಮಾಜವನ್ನು ನಾಲ್ಕು ವರ್ಣಗಳಾಗಿ ವಿಭಜಿಸಲಾಯಿತು ಅದೇ ಚತುರ್ವರ್ಣ ಪದ್ಧತಿ ಶೂದ್ರ ಮತ್ತು ಸ್ತ್ರೀಯರ ಸ್ಥಾನ ಕುಸಿಯಿತು ಅನೇಕ ದೇವರುಗಳು ಪೂಜೆ ಜಾರಿಗೆ ಬಂದಿತು ಯಜ್ಞಗಳ ಮತ್ತು ಪ್ರಾಣಿ ಬಲಿ ಕೊಡುವ ಪದ್ಧತಿ ಪ್ರಾರಂಭವಾಯಿತು ಜನಸಾಮಾನ್ಯರ ಸ್ಥಿತಿ ಶೋಚನೀಯವಾಯಿತು ಅಂತಹ ಸಮಯದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗೌತಮ ಬುದ್ಧನು ಜನಿಸಿ ಜನರಿಗೆ ಸರಿಯಾದ ಮಾರ್ಗದರ್ಶನ ನೀಡಿದನು ಜ್ಯೋತಿಗೆಲ್ಲದ ಜಾತಿ ಎಂಬ ಈ ನಾಟಕದಲ್ಲಿ ಬುದ್ಧನು ಸುನೀತನೆಂಬ ಜಾಡಮಾಲಿ ಕಸಗೂಡಿಸುವವನನ್ನು ಪರಿವರಾಜಕನಾಗಿ ಕಂಡು ಪ್ರಜ್ಞಾ ಶೀಲ ಮತ್ತು ಸಮಾಧಿ ಎಂಬ ತತ್ವಗಳನ್ನು ಸುನೀತನು ತನ್ನ ಕಸಗೂಡಿಸುವ ಕಾಯಕದಿಂದ ಮೈಗೂಡಿಸಿಕೊಂಡದ್ದನ್ನು ಅರಿತು ಹಣತೆಯಿಂದ ಹಣತೆ ಬೆಳಗುವಂತೆ ಸುನೀತನ ಬಾಳು ಇತರರಿಗೂ ಬೆಳಗಾಗಲಿ ಎಂದು ಬುದ್ಧನು ಭಾವಿಸಿ ತಾನು ಕಂಡ ಜ್ಞಾನದ ಬೆಳಕನ್ನು ಸುನೀತನನ್ನು ತಿಳಿಸಿಕೊಡಲು ತನ್ನ ಸಂಘಕ್ಕೆ ಕರೆದುಕೊಂಡು ಹೋಗುತ್ತಾನೆ ಬುದ್ಧ ಜಾತಿ ನಿರ್ಮೂಲನೆ ಮಾಡಿ ಮಾನವತೆಯ ಸಂದೇಶ ಕೊಡುತ್ತಾನೆ ಈ ನಾಟಕವು ಮಿಲಿಂದ ಪದವಿಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿದ್ದಾರೆ ಬನ್ನಿ ಈಗ ನೋಡೋಣ ನಾಟಕ ಜ್ಯೋತಿಗೆಲ್ಲಿದೆ ಜಾತಿ ಕಾಯಕ ಈ ಸುನೀತನಿಂದ ರಾಜಗ್ರಹ ಶುಚಿಯ ಆಗರ ಸ್ವಚ್ಛತೆ ಮೈಮೆತ್ತುಮಲಿರುವಂತಹ ರಾಜಗ್ರಹ ಬೀದಿಗಳು ಕಸಗುಡಿಸುವ ಕಾಯಕವಾದರೂ ಅದೆಷ್ಟು ತನ್ಮಯತೆ ಬೆಳಗಿನಿಂದ ಬೈಗಿನವರೆಗೂ ಕಸ ಗುಡಿಸುತ್ತಿದ್ದರೂ ಒಮ್ಮೆಯೂ ಬೇಸರ ತೋರಿದವನಲ್ಲ ತಾಸ್ತಾರ ತಾಳಿಯವನಲ್ಲ ಅದೆಷ್ಟು ಅಂದವಾಗಿ ಈ ಬೀದಿಗಳು ಕಂಗೊಳಿಸುತ್ತವೆಯಲ್ಲ ಸುನೀತಾ ಓ ಸುನೀತಾ ಸ್ವಾಮಿ ಧರ್ಮದರ್ರೆ ಆಗಲೇ ಆರಂಭಿಸಿದೆಯಾ ಗುಡಿಸುವುದನ್ನು ಹೌದು ನನ್ನೊಡೆಯ ಬೆಳಗಿನಿಂದಲೇ ಈ ರಾಜಗ್ರಹದ ಪ್ರತಿ ಓಣಿಗಳನ್ನು ಗುಡಿಸುತ್ತಾ ಹೋಗುವುದರಲ್ಲೇ ಬೆಳಗಾಗುತ್ತದೆ ತಾವು ಈ ಬೆಳಗಿನ ಜಾವ ಎಲ್ಲಿಗೂ ಹೊರಟಂತಿದೆ ಭಗವಾನ್ ಬುದ್ಧದೇವನಿಗೆ ನಿನಗೇನು ತಿಳಿಯದೆ ನಗರದ ಹೊರವಲಯದಲ್ಲಿರುವ ವೇಣುವನದಲ್ಲಿ ಭಗವಾನ್ ಬುದ್ಧದೇವ ಬೀಡು ಬಿಟ್ಟಿದ್ದಾರೆ ತಮ್ಮ ಶಿಷ್ಯ ಸಮೂಹದೊಂದಿಗೆ ಯಾರು ಭಗವಾನ್ ಬುದ್ಧದೇವರು ವೇಣುವನದಲ್ಲಿ ಬಂದಿರುತ್ತಿದ್ದಾರೆ ಹೌದು ಆ ಮಹಾತ್ಮರ ಬಗ್ಗೆ ನಿನಗೇನು ತಿಳಿಯದೆ ಕೇಳಬಲ್ಲೆ ಆದರೆ ನಗರಕ್ಕೆ ಬಂದುದನ್ನರಿ ಆ ಮಹಾತ್ಮರ ಆಗಮನದಿಂದ ಪಾವನವಾಯಿತು ಈ ನೆಲ ಅವರ ದಿವ್ಯ ದರ್ಶನ ಉಪದೇಶದಿಂದ ಪುನೀತಾಯಿತು ಇಲ್ಲಿಯ ಪ್ರಜಾ ಸಂಕುಲ ಹೌದು ಧರ್ಮದರೆ ನಿಜಕ್ಕೂ ಧನ್ಯತೆ ಪಡೆಯಿತು ಈ ರಾಜಗ್ರಹ ಆ ಪುಣ್ಯ ಪುರುಷರ ಆಗಮನ ಸತ್ಕಾರಕ್ಕೆ ಪ್ರೇರಣೆಯಲ್ಲವೇ ಹೌದು ಸುನೀತಾ ನಿನ್ನ ಮಾತು ಅಕ್ಷರಂಶ ನಿಜ ಲೋಕ ಕಲ್ಯಾಣಕ್ಕಾಗಿ ಅವತಾರವೆತ್ತಿ ಬಂದ ಭಗವಾನ್ ಬುದ್ಧದೇವ ಅಜ್ಞಾನ ಅಂಧಕಾರಗಳಲ್ಲಿ ಮುಳುಗಿ ನಿತ್ಯ ಸಂಸಾರವನ್ನಂಬಿ ಕಗ್ಗತ್ತಲ ಕಾಡಿನಲ್ಲಿ ತೊಡಲಾಡುತ್ತಿರುವವರಿಗೊಂದು ಆಶಾಕಿರಣ ನೊಂದವರ ಬಾಳಿಗೆ ಬೆಳಕು ನೀಡಬಲ್ಲ ನಂದಾದೇವಿಗೆ ದೀನ ದಲಿತರ ದುಃಖ ದುನ್ಮಾನಗಳನ್ನು ದೂರ ಮಾಡಿ ನಿಜ ಬಾಳಿನ ಪಥದತ್ತ ಕೊಂಡು ಮಹಾನ್ ಚೈತನ್ಯ ಮೂರ್ತಿ ಇರಲಿ ಇನ್ನೇನು ಸ್ವಾಮಿ ಭಿಕ್ಷಾಟನೆ ಹೊರಡುವ ಮುನ್ನ ವೇಣುವನಕ್ಕೆ ಹೋಗಿ ಬರಬೇಕು ಹೋಗಿ ಬನ್ನಿ ಸ್ವಾಮಿ ನನಗೂ ಆ ಪಾವನ ಪುರುಷನ ದಿವ್ಯ ದರ್ಶನ ಪಡೆಯುವ ಸೌಭಾಗ್ಯ ಬರಬಾರದೆ ನೆಲುವಿಗೆ ಹಾರದ ಬೆಕ್ಕು ಸ್ವರ್ಗಕ್ಕೆ ನೇನು ಹುಚ್ಚು ಸಾಹಸಗೈದಂತೆ
ಆ ಮಹಾತ್ಮರ ಹತ್ರ ಎಂತೆಂತ ಮಾನ್ಯರು ಬಂದಿರುವರು, ಅಂತಲ್ಲಿ ನನ್ನಂತ ಪಾಮರು ಹೋದರೆ ಕರೆದುಕೊಳ್ಳುವರು ಹೇಗೋ. ನಾಳೆ ಸಾಯಂಕಾಲ ಊರ ಬೀದಿಯನ್ನು ಆದಷ್ಟು ಬೇಗ ಶುಚಿಗೊಳಿಸಿ ಭಗವಂತರ ದರ್ಶನಕ್ಕೆ ವೇಣುವನಕ್ಕೆ ಹೋಗಿ ಬರುವೆ. ಆಹಾ, ಎಂಥ ಸುಂದರವಾದ ನಗರ! ಮಗದ ರಾಜ್ಯಕ್ಕೆ ಮುಕುಟದಂತಿದೆ ಈ ರಾಜಗೃಹ. ಇದರ ಸುಂದರತೆಗೆ ಕಳಸವಿಟ್ಟಂತೆ ಎಷ್ಟೊಂದು ಸ್ವಚ್ಛತೆ! ಪ್ರತಿ ಓಣಿ ಓಣಿಯು ತೊಳೆದ ಕನ್ನಡಿಯಂತೆ, ಸ್ಫಟಿಕದ ಶಿಲಾಹಾರದಂತೆ ಅದೆಷ್ಟು ಮನೋಹರವಾಗಿ ಕಂಗೊಳಿಸುತ್ತಿದೆಯಲ್ಲ ಕಶ್ಯಪ. ಬುದ್ಧದೇವ, ಈ ಬೀದಿಗಳನ್ನು ಗುಡಿಸುವರಾದರೂ ಯಾರು? ಬಂತೆ ಸುನೀತನೆಂಬ ಜನಗಾರ. ಸುನೀತ ಹೆಸರು ಎಷ್ಟೊಂದು ಮುದ್ದಾಗಿ ಮಾರ್ಮಿಕವಾಗಿದೆಯಲ್ಲ. ಇವನು ಇರುವುದು ನಗರದ ಹೊರವಲಯದಲ್ಲಿರುವ ಒಂದು ಚಿಕ್ಕ ಕುಟಿಯಲ್ಲಿ. ಕುಟಿಯಲ್ಲಿ ಗೃಹಸ್ಥನೆ? ಇಲ್ಲ ಬಂತೆ, ಏಕಾಂಗಿ. ಅಂದರೆ ಈ ಸಂಸಾರ ಜಂಜಾಟದಿಂದ ದೂರವಾದವನೇ? ಅಂದರೂ ಬಂದಿತ್ತು, ಊರಲ್ಲಿ ಅವರಿವರು ಕೊಡುವ ಆಹಾರವೇ ಅವನ ಉಪಜೀವನ, ಕಸ ಹುಡುಗುವುದೇ ಅವನ ಕಾಯಕ. ನಾನು ದಿನಾಲು ಭಿಕ್ಷೆಗೆ ಹೊರಟಾಗ ಈ ಸುನೀತ ಒಮ್ಮೆಯೂ ನನ್ನ ಕಣ್ಣಿಗೆ ಬಿದ್ದಿಲ್ಲವಲ್ಲ. ಬಂತೆ, ಅವನಿಗೆ ಕಸ ಗುಡಿಸುತ್ತಲಿರುವಾಗ ಬಾಹ್ಯದ ಪರಿಯೇರದು, ತಾನಾಯಿತು ಹಾಗೂ ತನ್ನ ಕೆಲಸವಾಯಿತು. ತಾವು ಭಿಕ್ಷಾಟನೆಗೆ ಹೋಗುವ ಮುನ್ನ ಅವನಾವ ಬೀದಿಯಲ್ಲಿ ಕಸ ಗುಡಿಸುತ್ತಲಿರುವನೋ ಏನೋ. ಕಶ್ಯಪ, ಈ ಸುನೀತ ಚೊಕ್ಕಟವಾಗಿ ಬೀದಿಯ ಕಸವನ್ನೆಲ್ಲ ಗುಡಿಸುವಂತೆ ಜನರು ತಮ್ಮ ಮನದಲ್ಲಿರುವ ರಾಗ ದ್ವೇಷ ಕ್ಲೇಶಗಳೆಂಬ ಕಲ್ಮಶಗಳನ್ನೆಲ್ಲ ಗುಡಿಸಿಕೊಂಡು ನಿರ್ಮಲ ಚಿತ್ತರಾದರೆ ಅದೆಷ್ಟು ಚೆನ್ನ. ತಮ್ಮ ಮಾತಿನಲ್ಲಿ ಸತ್ಯವಿದೆ ಬಂತೆ, ಈಗಾಗಲೇ ಹೊತ್ತೇರತೊಡಗಿದೆ. ಹೌದು, ಬೇಗ ನಾಲ್ಕಾರು ಮನೆಯಿಂದ ಆಹಾರ ಪಡೆದು ವೇಣುವನಕ್ಕೆ ತೆರಳೋಣ. ನಡೆಯಪ್ಪ. ನಡೆಯಿರಿ ಸ್ವಾಮಿ. ಅಯ್ಯೋ, ಆಗಲೇ ಸಂಜೆಯಾಯಿತು. ಈ ದಿನವೂ ಆ ನನ್ನ ಸ್ವಾಮಿಯ ದರ್ಶನಕ್ಕೆ ಹೋಗುವುದಾಗಲಿಲ್ಲವಲ್ಲ. ಈ ಜನ್ಮದಲ್ಲಿ ಆ ನನ್ನ ಸ್ವಾಮಿಯ ದರ್ಶನದ ಭಾಗ್ಯವಿದೆಯೋ ಹೇಗೋ. ನಾಳೆ ಸಾಯಂಕಾಲ ಹೇಗಾದರೂ ಆ ನನ್ನ ಸ್ವಾಮಿಯ ದರ್ಶನಕ್ಕೆ ಹೋಗಲೇಬೇಕು. ನನ್ನ ಗುರುತು ಸಿಗಲಿಲ್ಲವೇ ಸುನೀತ? ನಾನು ನಿನ್ನ ಅಂತರ್ಧ್ವನಿ. ನೀನು ನನ್ನ ಅಂತರ್ಧ್ವನಿಯೇ? ಏಕೆ ಏಕೆ ಬಂದೆ? ಅಲ್ಲೋ ಹುಚ್ಚು ಸುನೀತ, ಈ ಅಂತ ಹುಚ್ಚು ಅಪೇಕ್ಷೆಯೋ ನಿನ್ನದು? ಹುಚ್ಚು ಅಪೇಕ್ಷೆ ಮತ್ತೇನು? ನೀನೊಬ್ಬ ಸಾಮಾನ್ಯ ಜಲಗಾರ, ಮೇಲಾಗಿ ಅಸ್ಪೃಶ್ಯ, ಅಂತವನು ನೀನು ಸ್ವಾಮಿಯ ಸನ್ನಿಧಾನ ಬಯಸುತ್ತೀಯಲ್ಲ. ಯಾಕೆ ಯಾಕೆ ಬಯಸಬಾರದು? ಬಯಕೆ ಮಾನವನ ಸಹಜ ಸ್ವಭಾವವಲ್ಲವೇ? ಅಯ್ಯೋ ಮಂಕೆ, ಬಯಕೆ ನಮ್ಮ ಇತಿಮಿತಿಯಲ್ಲಿರಬೇಕು. ದೊಡ್ಡವರ ಸನ್ನಿಧಿಯಲ್ಲಿ ಎಂತೆಂಥ ಮಹನೀಯರು ಬಂದಿರ್ತಾರೆಂಬುದು ನಿನಗೆ ತಿಳಿಯದೆ? ರಾಜ್ಯ ವರಿಷ್ಠರು, ಮಂತ್ರಿ ಮಾನ್ಯರು, ದೊಡ್ಡ ದೊಡ್ಡ ಅಧಿಕಾರಿಗಳು ಹಾಗೂ ವಿದ್ವಾಂಸರು ಅಂತ ಉಚ್ಚ ಕುಲದವರಲ್ಲಿರುವಾಗ ನಿನ್ನಂಥ ಸಾಮಾನ್ಯ ಜಲಗಾರ ಕೀಳು ಕುಲದವನು ಬಂದರೆ ಸಹಿಸುವರೇನಯ್ಯ? ಕೀಳುಕುಲ ಎಂದು ಹೀಗಳು ಅದೇಕೆ ನನ್ನನ್ನು ಚುಚ್ಚಿ ಚುಚ್ಚಿ ಹಿಂಸಿಸುತ್ತೀಯ? ಸಕಲ ಜೀವಿಗಳಿಗೂ ಗಾಳಿ ಬೆಳಕು ನೀರು ಆಹಾರಗಳನ್ನಿತ್ತು ಪೋಷಿಸಿ ಸೃಷ್ಟಿ ಮಾತೆ ಉಚ್ಚ ಕುಲದವರಿಗೂ ಒಂದು ನೀಚ ಕುಲದವರಿಗೂ ಒಂದು ಎಂದಾದ ತಾರತಮ್ಯ ತೋರಿದ್ದಾಳೆ. ನಿನ್ನ ಈ ಗೊಡ್ಡು ವೇದಾಂತದ ಮಾತುಗಳನ್ನು ಅದು ಶೂದ್ರನಿಂದ ಕೇಳೋದಾದರೂ ಯಾರು? ಒಣ ಅರಣ್ಯರೋಧನ. ಕೊನೆಗೆ ನೀನು ನೀನೇ, ಅವರು ಅವರೇ. ಅಂದರೆ ಈ ಕಾಯಕನಿಷ್ಠೆ ಸಾತ್ವಿಕ ಬಾಳಿಗೂ ಬೆಲೆ ಇಲ್ಲವೇ? ಅಯ್ಯೋ ಬೆಪ್ಪೆ, ನಿನ್ನಂಥವರಷ್ಟೇ ಕಾಯಕನಿಷ್ಠರಾಗಿ ಸಾತ್ವಿಕತನದಿಂದ ಬಾಳಿದರೂ ಶೂದ್ರನೆಂಬ ಹಣೆಪಟ್ಟಿ ಹಚ್ಚಿ ನಿಕೃಷ್ಟತೆಯಿಂದ ಕಾಣುವುದನ್ನು ನೀನು ಕಂಡಿಲ್ಲವೇ? ಅವರು ಬಾಳಿದ್ದೇ ಸಾತ್ವಿಕ ಬಾಳು, ಅವರು ನಡೆದಿದ್ದೇ ಧರ್ಮ. ನೋಡು ಸುನೀತಾ, ನಿನ್ನ ಈ ಉಚ್ಚ ಹವ್ಯಾಸದಿಂದಾಗಿ ಸಿಗುವ ತುತ್ತು ಅನ್ನಕ್ಕೂ ಕುತ್ತಿ ಬಂದಿತ್ತು. ಜೋಕೆ
ನಮ್ಮ ನಡೆ ನುಡಿ ನೇರವಾಗಿದ್ದಾಗ ಏತರ ಭಯ. ಹುಟ್ಟಿಸಿದ ದೇವ ಹುಲ್ಲನ್ನೆಂದು ತಿನ್ನಿಸಲಾರ, ಮೇಲಾಗಿ ಬುದ್ಧ ದೇವನಂತೂ ನನ್ನನ್ನು ಕಡೆಗಣಿಸಿ ದೂರ ತಳ್ಳಲಾರ. ಖಂಡಿತ ನಾಳೆ ಅವರ ದರ್ಶನಕ್ಕೆ ಹೋಗಿಯೇ ತೀರುವೆ. ಬೇಡ ಸುನೀತಾ ಬೇಡ, ದೊಡ್ಡವರ ಸಹವಾಸ ಬಯಸಿ ಹಾವಿನ ಹೆಡೆ ಹಿಡಿಯ ಬದುಕು ಬಯಸಬೇಡ. ಅಲ್ಪನಿಂದ ಸಡೆಯಿಂದ ಕಾಣುವ ಜನರಿಂದ ಖಂಡಿತವಾಗಿ ಅವಮಾನಿತನಾಗಿ ಬರುವೆ. ಮಾನವ ತನ್ನ ಸನ್ನಡತೆ ಸತ್ಯಾರ್ಥದಿಂದ ಹಂತ ಹಂತವಾಗಿ ಅರ್ಹಂತ ಪದವಿಗೆ ಸೇರಲು ಸಾಧ್ಯ ಎಂದು ಸ್ವಾಮಿ ಸಾರಿಲ್ಲವೇ? ಖಂಡಿತ ನಾಳೆ ವೇಣುವನಕ್ಕೆ ಹೋಗಲೇಬೇಕು. ಸ್ವಾಮಿ ಸರ್ವಾರ್ಥಿಸಿದ್ದ ನಮಗಂಟಿದ ಜಾತಿಯ ಕಳಂಗದಿಂದ ಮೇಲೆ ಉದ್ಧರಿಸು ತಂದೆ, ಉದ್ಧರಿಸು. ಬೇಡ ಸುನೀತಾ ಬೇಡ ಬೇಡ ಬೇಡ. ಏನಯ್ಯ ಸುನೀತಾ, ಇನ್ನು ಗುಡಿಸೋದು ಮುಗಿದಿಲ್ಲವೇ? ಯಾರು? ಓ ಉಪಾಲಿ ಮಾಸ್ಟರ್ ಅಯ್ಯ, ಆ ಕೊನೆಯ ಬೀದಿ ಒಂದು ಗುಡಿಸಿದ್ರೆ ಮುಗೀತು ಸ್ವಾಮಿ. ಆಗಲೇ ಸೂರ್ಯ ಮುಳುಗಾಯ್ತಲ್ಲಪ್ಪ, ಇನ್ನಾದರೂ ನಿಲ್ಲಿಸಬಾರದೆ? ಸ್ವಾಮಿ, ಹಿಡಿದ ಕೆಲಸ ಪೂರ್ಣತೆಗೊಳಿಸದಿರುವುದು ಕೊಡುವ ಅನ್ನಕ್ಕೆ ಎರಡು ಬಗೆದಂತಲ್ಲವೇ. ನೀನೊಳ್ಳೆ ಆದರ್ಶವಾದಿ. ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವರೆ ತಮ್ಮ ತಮ್ಮ ಕರ್ತವ್ಯಗಳನ್ನು ಮರೆತು ವಿಲಾಸ ಭೋಗದಲ್ಲಿ ಕಾಲ ಕಳೆಯುತ್ತಿರುವಾಗ? ಉಪಾಲಿಯವರೇ, ಪರರ ಗೊಡವೆ ನನಗೇಕೆ ಸ್ವಾಮಿ? ನಾನು ನನ್ನ ಕೆಲಸ ಹೇಳಿ ಕೇಳಿ ಬೀದಿ ಗುಡಿಸುವನು, ದೊಡ್ಡವರ ವಿಷಯ ನನಗೇಕೆ? ಇತರ ಲೋಪ ದೋಷಗಳನ್ನು ನೆನೆಸದೆ ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡುದು ವೀತವಲ್ಲವೇ? ಒಳ್ಳೆಯ ದಾರ್ಶಿಕನಂತಾಡುವೆ. ಅಂದಹಾಗೆ ಸುನೀತಾ, ಏನು ಸ್ವಾಮಿ? ನಿನ್ನೆ ಒಂದು ಘಟನೆ ಜರುಗಿತು. ಭಗವಾನ್ ಬುದ್ಧ ದೇವರು ಭಿಕ್ಷಾಟನೆಗೆ ಹೊರಟಿದ್ದಾಗ ದಿನವೂ ಇಷ್ಟು ಚೊಕ್ಕಟ್ಟವಾಗಿ ಬೀದಿ ಗುಡಿಸುವವರು ಯಾರು ಎಂದು ಕೇಳಿದರು. ಯಾರು? ಭಗವಾನ್ ಬುದ್ಧ ದೇವರು ನನ್ನ ಕೆಲಸದ ಬಗ್ಗೆ ಕೇಳಿದರೆ? ಹೌದು ಸುನೀತಾ, ಯಾರು ನಿನ್ನ ಹೆಸರನ್ನು ಹೇಳಿದರಂತೆ. ಬುದ್ಧದೇವನ ಕೆಲಸವನ್ನು ತುಂಬಾ ಮೆಚ್ಚಿಕೊಂಡರು. ಏನು, ಏನಂದಿರಿ? ಬುದ್ಧದೇವರು ನನ್ನ ಕೆಲಸವನ್ನು ಮೆಚ್ಚಿಕೊಂಡರೆ? ನಿಜ ನಿಜ ಹೇಳಿ ಉಪಾಲಿಯವರೇ, ನಿಜಕ್ಕೂ ಭಗವಂತರಿಗೆ ನನ್ನ ಕೆಲಸ ಮೆಚ್ಚುಗೆ ಆಯ್ತೆ? ಹೌದು ಸುನೀತಾ. ಧನ್ಯ ಧನ್ಯನಾದ ದೇವ, ಧನ್ಯನಾದೆ, ಸಾರ್ಥಕವಾಯ್ತು ನನ್ನ ಬದುಕು. ಮಹಾತ್ಮರಿಂದ ಮೆಚ್ಚುಗೆ ಪಡೆದ ನೀನು ನಿಜಕ್ಕೂ ಸುದೈವಿ. ಹೊತ್ತಾಯ್ತು, ಸಾಯಂಕಾಲದ ಪೂಜೆಗೆ ಎಣಿ ಮಾಡಿಕೊಡಬೇಕು. ಹೋಗಿ ಬರುವೆ. ಹೋಗಿ ಬನ್ನಿ ಸ್ವಾಮಿ. ಇಂದೇಕೋ ಭಗವಾನ್ ಬುದ್ಧ ದೇವರು ಬೇಗನೆ ತಮ್ಮ ಪ್ರಾತರ್ವಿಧಿಗಳನ್ನು ಮುಗಿಸಿಕೊಂಡು ಎಲ್ಲಿಗೂ ಹೊರಡಲು ಅಣೆಯುವಂತಿದೆಯಲ್ಲ? ಹೌದಲ್ಲ ಸಾರಿ ಪುತ್ರ. ಅದು ಅಲ್ಲಿ ನೋಡು ಸ್ವಾಮಿ, ಇತ್ತ ಕಡೆ ಬರುವಂತಿದೆಯಲ್ಲ. ಹೌದು, ಬಂದೇ ಬಿಟ್ಟಾರಲ್ಲ. ಆನಂದ ಆನಂದ. ಆ ಸುನೀತಾ ಯಾರು ಭಗವಾನ್? ಆ ಬೀದಿ ಗುಡಿಸುವ ಸುನೀತಾನೇ? ಹೌದು ಸುನೀತಾ, ಎಂಥ ಸುಮಧುರವಾದ ನಾಮ. ಕಾರ್ಯದಲ್ಲಿಯ ಚೊಕ್ಕಟತನದಂತೆ ಹೆಸರು ಕೂಡ ಸನ್ನಡತೆಯಿಂದ ಸುನೀತನಾಗಿ ಬಾಳುವ ಆ ಪುಣ್ಯಜೀವಿ ಸುನೀತನೇ ಸರಿ, ಸನ್ನಡತೆಗೆ ತಕ್ಕ ನಾಮ. ಆನಂದ, ನಾನು ದಿನಾಲು ಭಿಕ್ಷೆಗೆ ಹೊರಟಾಗ ಒಮ್ಮೆಯೂ ನನ್ನ ಕಣ್ಣಿಗೆ ಬಿದ್ದಿಲ್ಲವಲ್ಲ? ಇಂದೇಕೋ ಆ ಕಾಯಕ ಯೋಗಿಯನ್ನು ಕಾಣುವ ಹಂಬಲ ಉತ್ಕಟವಾಗುತ್ತಿದೆಯಲ್ಲ. ಈ ಜನಸಂಚಾರ ಹೆಚ್ಚಾಗುವುದಕ್ಕಿಂತ ಮೊದಲೇ ಆ ಪುಣ್ಯಜೀವಿಯನ್ನು ಕಂಡು ಬರುವೆ. ಭಗವಾನ್ ಸಂಗಡ ನಾನಾಗಲಿ ಸಾರಿಪುತ್ರರಾಗಲಿ ಬರುತ್ತೇವೆ. ಬೇಡಪ್ಪ, ಎಲ್ಲಿ ನನ್ನ ಭಿಕ್ಷೆ ಪಾತ್ರೆ? ಇದೋ ತಂದೆ ಭಗವಾನ್.
ಸಾರಿಪುತ್ರ ಆನಂದ ಹೊತ್ತಿರೋ ಮುನ್ನ ಹೋಗಿ ಬರುವೆ. ಒಳ್ಳೇದು ಭಗವಾನ್. ಅದು ನೋಡೋ ಸಾರಿಪುತ್ರ, ಆ ಮಹಾತ್ಮರು ಧರಿಸಿದ ಪೀತವರ್ಣದ ಉಡುಗೆ ಹೇಗೆ ಉದಯ ರವಿಯ ಹೊಂಗಿರಣದಿಂದ ಲಕಲಕ ಹೊಳೆಯುತ್ತಿದೆಯಲ್ಲ ನೋಡು. ನೋಡು ಆನಂದ, ಆ ಅಜಾನುಭಾವುದೇಹ ಕಳೆಯಿಂದ ಕಂಗೊಳಿಸು ಮುಖ ಕಮಲ, ಜ್ಞಾನದ ಬೆಳಕಿ ಮಡುಗಟ್ಟಿ ನಿಂತಿರುವ ಜ್ಯೋತಿರ್ನಯನಗಳು, ಜಗದ ದುಃಖ ದುಮ್ಮಾನಗಳನ್ನೇ ದೂರೀಕರಿಸಲೆಂದು ಬಂದ ಅವರ ದೃಢ ನಿಲುವು. ಮೋಡಗಳಡೆ ಮರೆಯಾಗುವ ಶೀತಲ ಚಂದ್ರಮದಂತೆ ಈ ಬಿದಿರುವನಿಂದ ಮರೆಯಾದರಲ್ಲ. ನಡೆ, ಉಳಿದ ಕೆಲಸ ಕಡೆ ಅಣಿ ಮಾಡಿಕೊಳ್ಳುವ. ನಡೆ. ಆದರೆ ಮೊದಲಿಗಿರುವುದು ನನ್ನ ಮನೆ, ನನ್ನ ಮನೆಗೆ ಬರುತ್ತಿರಬಹುದು. ಇದೇನೋ ಈ ಬುದ್ಧ ಕತ್ತೆತ್ತಿ ಕೊಡ ನೋಡದೆ ಮುಂದೆ ಸಾಗುತ್ತಿದ್ದಾನಲ್ಲ. ಸಿಂಗಲ್ಲ, ನನ್ನ ಮನೆಗೆ ಭಿಕ್ಷೆ ಹೊರಟಿರ್ಬೋದು, ಬೇಗವಾಗಿ ಸ್ವಾಗತಕ್ಕೆ ನಿಲ್ಲುವೆ. ಇದೇನು ಬುದ್ಧ ಕತ್ತೆತ್ತಿ ಕೂಡ ನೋಡದೆ ಅಲಕ್ಷಿ ಮುಂದೆ ಸಾಗಿದಲ್ಲಿ ಬುದ್ಧ. ಅವನಿಗೆ ನಾನು ದೊಡ್ಡವನೆಂಬ ಅಹಂ ಬಂದಿದೆ, ಅದಕ್ಕೆ ನಮ್ಮನ್ನು ಅಲಕ್ಷಿಸಿ ಮುಂದೆ ಸಾಗಿದ್ದಾನೆ. ಹೋಗಲಿ, ಅವನು ಹೊರಟಿರೋದಾದರೂ ಎಲ್ಲಿಗೆ? ಓ, ಅರ್ಥವಾಯ್ತು. ನಿನ್ನೆ ಆ ಕಸ ಗುಡಿಸುವನ ಗುಣಗಾನ ಮಾಡುತ್ತಿದ್ದ, ಬಹುಶಃ ಅಲ್ಲಿಗೆ ಹೊಂಟಂತಿದೆ. ಏ ಸಿಂಗಲ, ಅಲ್ಲಿ ನೋಡು, ಆ ಕೊನೆ ಬೀದಿಯಾಚೆ ಸುನಿತ ಕಸ ಗುಡಿಸಿರುವಂತಿದೆ, ಇವನು ಆಕಳಿದ್ದಾನೆ. ನಮ್ಮ ಮನೆಯ ಸುಶ್ರುಚಿಯಾದ ಪಕ್ವಾನ್ ತಿಂದಿದ್ದು ಬಿಟ್ಟು ಆ ತಿರುವಿನ ಹತ್ತಿರ ಹೊರಟಿದಲ್ಲ, ಆ ಶೂದ್ರ ಮಂಡಿದನಕ್ಕೆ ಕಳಿಸಿ ಹಾಕಿ ಕಸುತ್ತಾರೆ. ಅಡಿ ಕಸ ನಾವು ಹಾಕಿದ ತಂಗಳನ್ನು ತಿಂದು ಬದುಕುವ ದರಿದ್ರನನ್ನು ಕೊಟ್ಟ. ಅಲ್ಲ, ತಿಳಿದು ತಿಳಿದು ಅಸ್ಪೃಶ್ಯ ಸಂಘ ಮಾಡಲು ಹೊರಟಿರನಲ್ಲ ಈ ಬುದ್ಧ. ಆ ಭಿಕರಿ ಹತ್ತಿರ ಸಿಗುವುದಾದರೂ ಏನು? ಏ ಸಿಂಗಲ, ಅವನಿಂದ ಏನೂ ಭಿಕ್ಷೆ ಸಿಗದೆ ಕೊನೆಗೆ ನಮ್ಮಲ್ಲೇ ಬರೋದು ಖಂಡಿತ. ನಮ್ಮನ್ನು ಅಲಕ್ಷಿಸೋದನ್ನು ತಕ್ಕ ಶಿಕ್ಷೆ ಆಗಬೇಡವೆ. ಆಗಲೇಬೇಕು. ಅದಕ್ಕೆ ಅವನಿತ್ತ ಬರದೊಳಗೆ ಬಾಗಿಲು ಮುಚ್ಚಿಕೊಂಡು ಬಿಡೋಣ. ಹಾಗೆ ಮಾಡೋಣ. ಇದೇನಿದು? ನಾನು ಕನಸು ಕಾಣ್ತಾ ಇದ್ದೇನೆ. ಭಗವಾನ್ ಬುದ್ಧ ದೇವರು ಇಷ್ಟು ಮುಂಜಾನೆ ಇತ್ತ ಕಡೆನೆ ಬರ್ತಾ ಇದ್ದಾರಲ್ಲ ಸ್ವಾಮಿ, ನನ್ನ ಕೆಲಸದಲ್ಲಿ ಏನಾದರೂ ಲೋಪ ಕಂಡಿದ್ದಾರೆ, ಅಥವಾ ನಾನು ಈ ದಿನ ಶುಚಿಯಾಗಿ ಗುಡಿಸಿರ್ಲಕ್ಕಿಲ್ಲವೇ? ಹಾಗಿದ್ದಲ್ಲಿ ಇನ್ನೂ ಹತ್ತಾರು ಬಾರಿ ಆದರೂ ಗುಡಿಸಿ ಸ್ವಚ್ಛಗೊಳಿಸಿ. ಅಯ್ಯೋ, ನನ್ನ ಸನಿಹಕ್ಕೆ ಬಂದೇ ಬಿಟ್ಟರಲ್ಲ. ಇದೇನಿದು? ಒಂದು ಮಾತಾಡದೆ ನನ್ನನ್ನೇ ನೋಡುತ್ತಿರುವರಲ್ಲ. ನಿಸ್ಸಂಶಯವಾಗಿ ನನ್ನಿಂದ ಪ್ರಮಾದವೇನೋ ಜರುಗಿರಲೇಬೇಕು ಸ್ವಾಮಿ. ಭಗವಂತ, ಈ ಅಲ್ಪ ನಿಂದೇನಾದರೂ ಅಪರಾಧವಾಗಿದ್ದರೆ ಮನ್ನಿಸು ತಂದೆ, ಮನ್ನಿಸು. ಮೇಲೇಳು ಸುನೀತಾ. ಬಂತೆ ಬಂತೆ ಸುನೀತಾ, ನಿನ್ನನ್ನೇ ಹುಡುಕಿಕೊಂಡು ಬಂದೇನಪ್ಪ ಸ್ವಾಮಿ.
ಸ್ವಾಮಿ ತಾವು ನನ್ನನ್ನು ಹುಡುಕೊಂಡು ಬಂದೀರ? ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ಬರುತ್ತಿದ್ದೇನಲ್ಲ ಒಡೆಯ. ಒಡೆಯ ಯಾರು ಯಾರಿಗೆ ಒಡೆಯರು ಸುನೀತಾ? ನಮ್ಮ ನಮ್ಮ ಅರಿವೇ ನಮಗೆ ಗುರು ಅಲ್ಲವೇ? ಈ ವಿಶಾಲವಾದ ಸೃಷ್ಟಿಯಲ್ಲಿ ಅಡಗಿರುವ ಅದಮ್ಯ ಶಕ್ತಿ, ನಿನ್ನಲ್ಲೂ ನನ್ನಲ್ಲೂ ಕಣಕಣದಲ್ಲೂ ಅಡಿಗೆ ಆವರಿಸುತ್ತಿರುವ ಆ ಚೈತನ್ಯಕ್ಕೆ, ಆ ಮಹಾನ್ ಶಕ್ತಿಗೆ ಒಡೆಯನೆಂದು ಒಪ್ಪಿಕೊಂಡು ನಮಿಸು. ಬಂತೆ ಅದೊಂದು ನಾ ತಿಳಿಯೇ, ನಮ್ಮ ಪಾಲಿನ ಶಕ್ತಿ ಮುಕ್ತಿ ಎಲ್ಲ ನೀವೇ. ಅದಕ್ಕೆ ಎಲ್ಪನಿಗೂ ತಮ್ಮ ಅಡಿಯಾಳಾಗುವ ಅವಕಾಶ ಕೊಡಿ ಭಗವಾನ್. ಸುನೀತಾ, ವ್ಯಕ್ತಿಗಳಾರು ಅಲ್ಪರಲ್ಲ. ವ್ಯಕ್ತಿತ್ವ ಕಿರಿದಾದರೂ ನಮ್ಮಲ್ಲಡಗಿರುವ ಚೈತನ್ಯ ಕಿರಿದೆ. ಏನೋ ಸ್ವಾಮಿ, ನಾನೊಬ್ಬ ಆಜ್ಞೆ ಏನೊಂದು ಅರಿಯದವನು. ಸಹೋದರ, ಯಾರು ನಿನ್ನನ್ನು ಅಜ್ಞೆನೆಂದವರು? ನಿನ್ನ ಮನಸ್ಸನ್ನರಿಯದೆ ಆಲಕ್ಷಿಸಿದವರೇ ಅಜ್ಞರು. ಬಂತೆ ನಾನು ಕಲಿತವನಲ್ಲ, ಪ್ರಾಪಂಚಿಕ ಜ್ಞಾನವನ್ನು ತಿಳಿದವನಲ್ಲ. ಪಾಮರ, ಈ ಕಸ ಗುಡಿಸಿದ್ದೊಂದನ್ನು ಬಿಟ್ಟು ಬೇರೇನು ಅರಿಯದ ಬೆಪ್ಪ ಸ್ವಾಮಿ. ಬಂದು ನಿನ್ನಷ್ಟಕ್ಕೆ ನೀನೇ ಅಲ್ಪನೆಂದೇಕೆ ಅಳಕುವೆ? ಜಾತಿಯಿಂದ ಕಾಯಕದಿಂದ ವ್ಯಕ್ತಿತ್ವದ ವಿಂಗಡಣೆ ಮಾಡುವುದು ತರವಲ್ಲ. ವ್ಯಕ್ತಿತ್ವವನ್ನು ಅಳೆಯುವುದು ಜಾತಿಯ ಕೋಲಿನಿಂದಲ್ಲ, ನೀತಿಯ ಮಾನದಂಡದಿಂದ. ಯೋಗಿ ವರ, ಈ ಹೀನ ಕುಲದಲ್ಲಿ ಜನಿಸಿದ್ದು ನನ್ನ ತಪ್ಪೆ. ಅಸ್ಪೃಶ್ಯನಂದು ಹೀಗೆಳೆದು ನನ್ನನ್ನು ನಿಕೃಷ್ಟನನ್ನಾಗಿ ಕಾಣುವರ ನಿಂದನೆಯಿಂದ ನನ್ನ ಆತ್ಮಬಲವೇ ಕುಸಿದೆ ಪ್ರಭು, ಆತ್ಮಬಲವೇ ಕುಸಿದಿದೆ. ಈ ಉಚ್ಚ ನೀಚ ಎನ್ನುವ ಕುಲದ ಭ್ರಾಂತಿಯೇ ಮಾನವನ ಮತಿ ನೇತ್ರಕ್ಕೆ ಮಂಕು ಕವಿಸಿ ಮುಂಬಾಳ ಪಥ ಅರಿಯಲು ಅಡ್ಡಿ ಮಾಡಿದೆ ಸುನೀತಾ. ಇವೆಲ್ಲ ಕೆಲವರು ತಮ್ಮ ಹಿತಕ್ಕಾಗಿ ನಿರ್ಮಿಸಿಕೊಂಡಿರುವ ಮಜಲುಗಳು. ಮೇಲು ಕೀಳುಗಳ ಭ್ರಮೆಯಲ್ಲಿಂದು ಮಾನವ ಮೃಗವಾಗಿದ್ದಾನೆ. ಈ ಜಾತಿ ಜಾತಿಗಳ ತಾಕಲಾಟದಲ್ಲಿ ಇಡೀ ವಿಶ್ವವೇ ಉರಿದೇಳತೊಡಗಿದೆ. ಈ ಜಾತಿಯ ವಿಷ ಚಕ್ರದ ಸುಳಿಯಲ್ಲಿ ಸಿಲುಕಿ ಸುತ್ತಿ ಸುತ್ತಿ ಈ ಪಾಪಕೂಪದಿಂದ ಹೊರಬರದೆ ಅಂತ್ಯ ಸಲ್ಲಿಸಿಕೊಂಡ ನಾವು ತೊಳಲುತ್ತಿದ್ದೇವೆ, ಬಳಲುತ್ತಿದ್ದೇವೆ. ಹೌದು ಸುನೀತಾ, ಜಾತಿಯ ಜನಕ ಸ್ವಾರ್ಥ ಮಾನವ ತನ್ನ ಸ್ವಾರ್ಥತೆಯ ದಾಹದಿಂದ, ಸ್ವಜನ ಪಕ್ಷಪಾತದಿಂದ ಭ್ರಷ್ಟನಾಗಿದ್ದಾನೆ, ಭ್ರಮಿಷ್ಠನಾಗಿದ್ದಾನೆ. ತನ್ನ ಸುತ್ತಲೂ ಜಾತಿಯ ಬಲಗಳನ್ನು ನೇಯ್ದುಕೊಂಡು ಹಾಹಾಕಾರಕ್ಕೆ ಆಹ್ವಾನ ಕೊಟ್ಟಿದ್ದಾನೆ. ಈಗ ಅದೇ ಜಾತಿಯ ಕತ್ತಿಯಡಿ ಅವನ ನಿತ್ಯದ ಬದುಕು ಸಾಗುತ್ತಿದೆ. ಎಂದು ಯಾವ ಕಾಲಕ್ಕೆ ಈ ಜಾತಿಯ ಜ್ವಾಲಾಮುಖಿ ಸಿಡಿದು ಇಡೀ ಮನುಕುಲವನ್ನೇ ಅಪೋಷಣಗೈವದೋ ಏನೋ. ಆದರೂ ಈ ಮಂಕು ಮಾನವ ಜಾತಿ ಎಂಬ ಕತ್ತಿಗಂಟಿದ ಜೇನನ್ನು ನೆಕ್ಕುವ ಹುಚ್ಚು ಹವ್ಯಾಸ ಇನ್ನೂ ಬಿಟ್ಟಿಲ್ಲ, ಬಿಟ್ಟಿರಲಾರ. ಭಗವಾನ್, ಈ ಕಾಯಕದಲ್ಲಿ ಎಷ್ಟೇ ಶ್ರದ್ಧೆ ಇಟ್ಟು ದುಡಿದು ಎಷ್ಟೇ ಸತ್ಯಾರ್ಥದಿಂದ ಬದುಕಿದರು ಈ ಶೂದ್ರ ನಮ್ಮ ನಿಂದನೆ ತಪ್ಪಿದ್ದಲ್ಲ. ಅದಕ್ಕೆ ಈ ದೊಡ್ಡರು ಕಂಡರೆ ಎಲ್ಲಿಲ್ಲದ ಭಯ. ಈ ದೊಡ್ಡ ಜನ ಸಹವಾಸ ನಮ್ಮಂತ ಅಲ್ಪರಿಗೆ ಕಪ್ಪ ಎಂಬ ಅಡುಕು. ಹೀಗಾಗಿ ನಮ್ಮ ಪಾಡು ನಮಗೆ ಎಲ್ಲದರಲ್ಲೂ ಅವರೇ ಮುಂದಿರುವಾಗ ಅವರಿಗೆ ಮುಂದುವರಿಯಲು ಅನುವು ಮಾಡಿಕೊಟ್ಟು ಹಿಂದೆ ಹಿಂದೆ ಇದ್ದು ಈಗ ಹಿಂದುಳಿದವರಾಗಿ ನಿಂದನೆ ಅಪಮಾನಗಳ ಬೇಗುದಿಯಲ್ಲಿ ಬೆಂದು ಬದುಕುತ್ತಿದ್ದೇವೆ. ಧೈರ್ಯಗೆಡದಿರು ಸುನೀತಾ, ನಿನ್ನ ನಿರ್ಮಲ ಮನ, ಸದ್ಗುಣ, ಕಾಯಕ ನಿಷ್ಠೆ, ನಿನ್ನ ಈ ಸಚ್ಚಾರಿತ್ರ್ಯದ ಬದುಕು ಇವೆಲ್ಲವೂ ಕಗ್ಗತ್ತಲಲ್ಲೂ ಹೊಳೆಯುವ ಜ್ಯೋತಿರ್ಕುಡಿಯಂತೆ, ಕಾರು ಮುಗಿಲಿನ ಎದೆಯಲ್ಲಡಗಿರುವ ಕೋಲ್ಮಿಂಚಿನಂತೆ. ನಿನ್ನಲ್ಲಿರುವ ಈ ಬೆಳಕೆ ಮುಂದೆ ನಾಲ್ಕು ಜನರ ಬಾಳನ್ನು ಬೆಳಗುವ ಪಂಜಾಗಲಿದೆ. ಈ ಜಾತಿಯ ಕಬಂಧ ಬಾಹುವಿನ ತೋಳ ತಕ್ಕೆಯನ್ನೇ ಹಂಸತೂಲಿ ಕಾತಲ್ಪವೆಂದು ಬಗೆದು ಭ್ರಮಿಷ್ಠರಾದವರಿಂದ ದೂರ ಬಹುದೂರ ನಿನ್ನನ್ನು ಕರೆದೊಯ್ಯುವೆ. ನನ್ನೊಡನೆ ನಿನ್ನಲ್ಲಿರುವ ಬೆಳಕು ಇತರರಿಗೂ ಬೆಳಕಾಗಲಿ. ಸ್ವಾಮಿ ಸ್ವಾಮಿ, ಎಂಥ ಮಾತು! ನಾನು ಇತರಿಗೆ ಬೆಳಕಾಗಬಲ್ಲನೆ? ನಾನೇನು ಅಂತ ಮಹಾನ್ ಭಿಕ್ಷುವೆ? ಸುನೀತಾ, ನೀನಾವ ಪರಿರಾಜಕನಿಗಿಂತಲೂ ಕಡಿಮೆ ಇರಲಾರೆ. ತಂದೆ, ಸೋಡರಿಗೂ ಸೂರ್ಯನಿಗೂ ಎಲ್ಲಿ ಹೋಲಿಕೆ? ವಿದ್ಯೆ ವ್ಯಾಸಂಗದಿಂದ
ಜಪ ತಪಗಳಿಂದ ವ್ರತಾಚಾರಗಳಿಂದ ಪಕ್ಕಾದ ಭಿಕ್ಷುಗಳಲ್ಲಿ ನಾನೆಲ್ಲಿ. ಸುನೀತಾ, ನಿನ್ನ ಈ ಸಚ್ಚಾರಿತ್ರ್ಯದ ಬದುಕು ಯಾವ ಭಿಕ್ಷುವಿಗಿಂತಲೂ ಕಡಿಮೆ ಇಲ್ಲ. ಒಬ್ಬ ಭಿಕ್ಷುವಿಗಿರಬೇಕಾದ ಪ್ರಜ್ಞೆ, ಶೀಲ, ಸಮಾಧಿ ಇವುಗಳು ಈಗಾಗಲೇ ನಿನ್ನ ಬಾಳಲ್ಲಿ ಬೆರೆತು ಬಂದಿವೆ. ಪ್ರಜ್ಞೆ, ಶೀಲ, ಸಮಾಧಿ ಇವುಗಳ ಕಲ್ಪನೆಯನ್ನೇ ಅರಿಯದವ ನಾನು. ಸುನೀತಾ, ಪ್ರಜ್ಞೆ ಮುಕ್ತಿದಾಯಕವಾದ ಬೆಳಕು, ಶೀಲ ನಡೆನುಡಿಗೆ ಸಂಬಂಧಿಸಿದ್ದು. ನಿನ್ನ ಸಚ್ಚಾರಿತ್ರ್ಯದ ಬದುಕೇ ನಿನ್ನ ಶೀಲಕ್ಕೆ ಸಾಕ್ಷಿ. ಸಮಾಧಿ ಮನಕ್ಕೆ ಸಂಬಂಧಿಸಿದ್ದು. ನಿನ್ನ ಕಾಯಕದಲ್ಲಿರುವ ಏಕಾಗ್ರತೆಯೇ ಇದನ್ನು ಸಾರೋದು. ಇವೆಲ್ಲವುಗಳ ಕಕ್ಷೆಯಲ್ಲಿ ನೀನು ಈಗಾಗಲೇ ಬಂದಿದ್ದರೂ ಇನ್ನು ಪರಿಪೂರ್ಣತೆ ಸಾಧಿಸಬೇಕು. ನನಗೆ ಕಂಡ ಬೆಳಕನ್ನು, ಜ್ಞಾನವನ್ನು ನಿನಗೂ ತಿಳಿಸಿಕೊಡುವೆ. ಹಣತೆಯಿಂದ ಹಣತೆ ಬೆಳಗುವಂತೆ ನಿನ್ನ ಬಾಳು ಇತರರಿಗೂ ಬೆಳಕಾಗಲಿ. ಎಲ್ಲರಿಂದಲೂ ನಿಕೃಷ್ಟನೆನಿಸಿಕೊಂಡ ಈ ಪಾಮರ ತಮ್ಮ ಕೃಪಾ ಕಟಾಕ್ಷದಿಂದ ಇಂದು ಉದ್ಧಾರನಾದ. ಸುನೀತಾ, ಇಲ್ಲಿಯವರೆಗೂ ಕಸ ಗುಡಿಸಿದ್ಯಾ, ಇನ್ನು ಜನರ ಮನದಲ್ಲಿರುವ ಕಲ್ಮಶಗಳನ್ನೆಲ್ಲ ಗುಡಿಸಿ ಅವರನ್ನು ಸನ್ಮಾರ್ಗಕ್ಕೆ ಹಚ್ಚು. ಕಸಬಾರಿಗೆ ಬುಟ್ಟಿ ಹಿಡಿದ ಕೈ ಜ್ಞಾನ ಜ್ಯೋತಿ ಬೆಳಗುವ ಕೈಯಾಗಲಿ. ಬಾ ಸುನೀತಾ, ಬಾ ಭಿಕ್ಷು. ಜ್ಯೋತಿ ಗೆಲ್ಲಿದೆ ಜಾತಿ ಓ ಮನುಜ, ಜ್ಯೋತಿ ಗೆಲ್ಲಿದೆ ಜಾತಿ ಓ ಮನುಜ. ಮೇಲು ಕೀಳೆಂಬ ಭೇದವ, ಮೇಲು ಕೀಳೆಂಬ ಭೇದವ ನಿನ್ನಲ್ಲೇಕೋ ಮನುಜ. ಎಲ್ಲ ನೀ ತಿಳಿದವ, ಎಲ್ಲ ನೀ ತಿಳಿದವ, ಎಲ್ಲ ನೀ ತಿಳಿದವ, ಎಲ್ಲ ನೀ ತಿಳಿದವ. ಜಾತಿ ಜಾತಿ ನಡುವೆ ಭೀತಿ ಹಬ್ಬುವೆ ಏಕೋ ಮನುಜ, ಜಾತಿ ಜಾತಿ ನಡುವೆ ಭೀತಿ ಹಬ್ಬುವೆ ಏಕೋ ಮನುಜ. ಇರುವುದು ಒಂದೇ ಜಾತಿ, ಇರುವುದು ಒಂದೇ ಜಾತಿ ಅದುವೇ ಮನುಕುಲ ಜಾತಿ. ಎಲ್ಲ ನೀ ತಿಳಿದವ, ಎಲ್ಲ ನೀ ತಿಳಿದವಾ.